ಅಲ್ಲಿ ಪವಿತ್ರ ಸಸ್ಯವೆಂದು ಗುರುತಿಸಲಾಗುವ ತುಳಸಿ ಗಿಡವು ಅತ್ಯಂತ ಪವಿತ್ರ ಸಸ್ಯವಾಗಿದೆ. ಪ್ರತಿಯೊಬ್ಬರ ಮನೆಯ ಅಂಗಳದಲ್ಲಿ ಅರಳುವ ಈ ಗಿಡವು ಸಾಕಷ್ಟು ಧಾರ್ಮಿಕ ಮಹತ್ವವನ್ನು ಪಡೆದುಕೊಂಡಿದೆ. ಇದರಲ್ಲಿ ತುಳಸಿಗೆ ಹಾಲು ನೀಡುವ ಕ್ರಿಯೆಯು ಧಾರ್ಮಿಕ ಆಚರಣೆಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಇದು ವಿಶೇಷ ಧಾರ್ಮಿಕ ಪ್ರಯೋಜನಗಳನ್ನು ನೀಡುತ್ತದೆ. ನೀವು ಗುರುವಾರ ತುಳಸಿ ಗಿಡಕ್ಕೆ ಹಸಿ ಹಾಲನ್ನು ಅರ್ಪಿಸಿದರೆ ಅದು ಆರ್ಥಿಕ ಲಾಭವನ್ನು ತರುತ್ತದೆ ಎನ್ನುವ ನಂಬಿಕೆಯಿದೆ. ಗುರುವಾರ ವಿಷ್ಣುವಿಗೆ ಸಮರ್ಪಿತವಾದ ದಿನವಾಗಿದೆ ಮತ್ತು ತುಳಸಿಯು ವಿಷ್ಣುವಿಗೆ ತುಂಬಾ ಪ್ರಿಯವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಗುರುವಾರ ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸಿದರೆ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ಗುರುವಾರ ತುಳಸಿಗೆ ಹಾಲನ್ನು ಅರ್ಪಿಸುವುದರ ಪ್ರಯೋಜನವೇನು? ಧಾರ್ಮಿಕ ಶುಭ. ತುಳಸಿಯನ್ನು ಹಿಂದೂ ಧರ್ಮದಲ್ಲಿ ಶ್ರೇಷ್ಠ ಮತ್ತು ಪವಿತ್ರ ಸಸ್ಯವೆಂದು ಪರಿಗಣಿಸಲಾಗಿದೆ. ಇದನ್ನು ತುಳಸಿ ದೇವಿಯ ರೂಪವೆಂದು, ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಪೂಜಿಸಲಾಗುತ್ತದೆ. ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸುವುದರಿಂದ ಮನೆಗೆ ಐಶ್ವರ್ಯ ಮತ್ತು ಧನಾತ್ಮಕ ಶಕ್ತಿ ಬರುತ್ತದೆ ಎನ್ನುವ ನಂಬಿಕೆಯಿದೆ. ಆಧ್ಯಾತ್ಮಿಕ ಸಂಪರ್ಕ. ತುಳಸಿಯನ್ನು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಸಂಪರ್ಕದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸುವುದು ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿದ್ದು ಅದು ವ್ಯಕ್ತಿಯನ್ನು ತನ್ನ ಆತ್ಮಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಸಂವೇದನಾಶೀಲನನ್ನಾಗಿ ಮಾಡುತ್ತದೆ. ರೋಗ ನಿವಾರಿಸುವ ಶಕ್ತಿ. ತುಳಸಿ ಸಸ್ಯವು ವಿಶೇಷ ಚಿಕಿತ್ಸಕ ಗುಣಗಳನ್ನು ಹೊಂದಿದೆ ಮತ್ತು ಅನೇಕ ಆಯುರ್ವೇದ ಔಷಧೀಯ ಗುಣಗಳನ್ನು ಹೊಂದಿದೆ. ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸುವುದರಿಂದ ಅದರ ರೋಗ ನಿವಾರಕ ಗುಣಗಳು ಮತ್ತಷ್ಟು ಹೆಚ್ಚುತ್ತವೆ ಹಾಗೂ ನೀವು ಈ ಎಲೆಗಳನ್ನು ಅನಾರೋಗ್ಯದ ಸಮಯದಲ್ಲಿ ಬಳಸುವುದರಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳು ದೂರಾಗುತ್ತದೆ. ಪ್ರತಿನಿತ್ಯ ಒಂದೆರಡು ತುಳಸಿ ದಳಗಳನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕೆಂದು ಆಯುರ್ವೇದ ಹೇಳುತ್ತದೆ. ಆದರೆ ನೀವು ವೈದ್ಯರ ಸಲಹೆಯ ಮೇಲೆ ಇವುಗಳನ್ನು ಪಾಲಿಸಿ. ಪೂಜನೀಯ ಭಾವನೆ. ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸುವುದು ಗೌರವದ ಸಂಕೇತ. ಇದು ಅವರ ಧಾರ್ಮಿಕ ಆದರ್ಶಗಳಿಗೆ ಒಬ್ಬರ ಭಕ್ತಿಯನ್ನು ಸಿದ್ಧಗೊಳಿಸುತ್ತದೆ ಮತ್ತು ಪವಿತ್ರ ಸಾಂಪ್ರದಾಯಿಕ ಆಚರಣೆಯನ್ನು ನಿರ್ವಹಿಸುತ್ತದೆ. ನಿಮ್ಮೊಳಗೆ ಆಧ್ಯಾತ್ಮಿಕತೆಯ ಕುರಿತು ಒಲವು ಮೂಡಿಸಲು ಈ ಸಸ್ಯ ಪ್ರಯೋಜಕಾರಿಯಾಗಿದೆ. ತುಳಸಿಯಿಂದ ಗೌರವ. ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸುವುದರಿಂದ ಸಮಾಜದಲ್ಲಿ ವಿಶೇಷ ಗೌರವ ಸಿಗುತ್ತದೆ. ತುಳಸಿಯನ್ನು ತಾಯಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದನ್ನು ಪೂಜಿಸುವುದು ವ್ಯಕ್ತಿಗೆ ತಾಯಿಯ ಆಶೀರ್ವಾದವನ್ನು ತರುತ್ತದೆ. ಹಾಲನ್ನು ನೈವೇದ್ಯ ಮಾಡುವುದರಿಂದ ಈ ಆಶೀರ್ವಾದವು ನಿರಂತರವಾಗಿ ಸಿಗುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ. ಧನ ಮತ್ತು ಸಮೃದ್ಧಿ. ತುಳಸಿ ಗಿಡದ ಮೇಲೆ ಹಾಲನ್ನು ಅರ್ಪಿಸುವುದು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಇದು ಮನೆಯಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ಕಾಪಾಡುತ್ತದೆ. ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸುವ ಧಾರ್ಮಿಕ ಆಚರಣೆಯು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಂಪ್ರದಾಯದ ಭಾಗವಾಗಿದೆ. ಇದು ಜನರ ಪರಸ್ಪರ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಧಾರ್ಮಿಕವಾಗಿ ಸಮೃದ್ಧಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಹೊಸ ವಿಡಿಯೋ ನವೀಕರಣಗಳನ್ನು ಪಡೆಯಲು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ.